ಉತ್ತರಾಖಂಡದ ಹಿಮಾಲಯ ಪರ್ವತದ ಮಡಿಲಲ್ಲಿ ಕೇದಾರನಾಥ್ ಮಂದಿರವು 12 ಜ್ಯೋತಿರ್ಲಿಂಗಗಳ ಜೊತೆ ಇದ್ದು ಜೊತೆಗೆ 4 ಧಾಮಗಳು ಮತ್ತು ಪಂಚಕೇದಾರಗಳಲ್ಲಿ ಒಂದು ಆಗಿದೆ। ಇಲ್ಲಿಯ ಕಠಿಣ ವಾತಾವರಣದ ಕಾರಣದಿಂದ ಈ ಮಂದಿರವು ಏಪ್ರಿಲ್ ದಿಂದ ನವೆಂಬರ್ ತಿಂಗಳ ಮಧ್ಯೆ ತೆರೆದಿರುತ್ತದೆ। ಕತೆಯೋರಿ ಶೈಲಿಯಲ್ಲಿ ರೆಡಿಯಾದ ಈ ಮಂದಿರದ ಬಗ್ಗೆ ಹೀಗೆ ಹೇಳಲಾಗುತ್ತೆ। ಅದು ಇದರ ನಿರ್ಮಾಣವು ಪಾಂಡವರ ವಂಶದ ರಾಜನು ಜನ್ಮೇಜಯ ಅವರು ಮಾಡಿದರು। ಇಲ್ಲಿರುವ ಸ್ವಯಂಭೂ ಶಿವಲಿಂಗವು ಅತ್ಯಂತ ಪ್ರಾಚೀನವಾಗಿದೆ। ಹೇಳಲಾಗುತ್ತೆ 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಈ ಮಂದಿರದ ಜೀರ್ಣೋದ್ಧಾರ ಮಾಡಿದರು। ಜೂನ್ 2013 ರಲ್ಲಿ ಭಾರತದ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶದ ರಾಜ್ಯಗಳಲ್ಲಿ ಅಚಾನಕವಾಗಿ ಬಂದ ಪ್ರವಾಹದಿಂದ ಕೇದಾರನಾಥ್ ಮಂದಿರವು ಎಲ್ಲಕ್ಕಿಂತ ಪ್ರಭಾವಿತವಾಗಿತ್ತು। ಈ ಐತಿಹಾಸಿಕ ಮಂದಿರದ ಮುಖ್ಯ ಭಾಗವು ಮತ್ತು ಶತಮಾನಗಳ ಹಿಂದಿನ ಗುಂಬಜವು ಸುರಕ್ಷಿತವಾಗಿತ್ತು। ಆದರೆ ಮಂದಿರದ ಪ್ರವೇಶ ದ್ವಾರವು ಮತ್ತು ಅದರ ಅಕ್ಕಪಕ್ಕದಲ್ಲಿನ ಇಲಾಖೆಯು ಪೂರ್ತಿಯಾಗಿ ಹಾಳಾಗಿತ್ತು। ಕೇದಾರನಾಥ್ ಮಂದಿರವು ಸಮುದ್ರದ ಮಟ್ಟದಿಂದ 12,755 ಫೀಟ್ ಎತ್ತರದಲ್ಲಿದೆ। ಹೇಗೆ ಈ ಮಂದಿರವು 400 ವರ್ಷಗಳವರೆಗೆ ಮಂಜುಗಡ್ಡೆಯಲ್ಲಿ ಮುಳುಗಿತ್ತು ಮತ್ತು ಈ ಮಂದಿರದ ಮೇಲೆ ಆದ ಪರಿಣಾಮದ ಬಗ್ಗೆ ತಿಳಿಯೋಣ ಬನ್ನಿ। ವಿಜ್ಞಾನಿಗಳ ಪ್ರಕಾರ ಕೇದಾರನಾಥ್ ಮಂದಿರವು 400 ವರ್ಷಗಳ ತನಕ ಮಂಜುಗಡ್ಡೆಯಲ್ಲಿ ಮುಳುಗಿತ್ತು। ಆದರೂ ಈ ಮಂದಿರಕ್ಕೆ ಏನೂ ಆಗಿಲ್ಲ। ಈ ಕಾರಣದಿಂದ 2013 ರಲ್ಲಿ ಬಂದ ಜಲಪ್ರವಾಹದಲ್ಲಿ ಈ ಮಂದಿರವು ತುಂಬಾನೇ ಸುರಕ್ಷಿತವಾಗಿದೆ। ಡೆಹ್ರಾಡೂನ್ ವಾಡಿಯಾ ಇನ್ಸ್ಟಿಟ್ಯೂಟ್ನ ಹಿಮಾಲಯ ಜಿಯೋಲಾಜಿಕಲ್ ವಿಜ್ಞಾನಿಯಾದ ವಿಜಯ್ ಜೋಶಿ ಅವರು ಹೇಳಿದ್ದೇನೆಂದರೆ ಅದು 400 ವರ್ಷಗಳವರೆಗೆ ಕೇದಾರನಾಥ್ ಮಂದಿರವು ಹಿಮದ ಒಳಗೆ ಮುಳುಗಿದ ನಂತರವೂ ಈ ಮಂದಿರವು ಸುರಕ್ಷಿತವಾಗಿತ್ತು। ಆದರೆ ಯಾವಾಗ ಮಂಜುಗಡ್ಡೆ ಸರಿಯಿತು ಆಗ ಸರಿದ ಗುರುತುಗಳು ಮಂದಿರದಲ್ಲಿ ಉಳಿದವು। ಅದರ ಮೇಲೆಯೇ ವಿಜ್ಞಾನಿಗಳು ಸ್ಟಡಿ ಮಾಡಿದ್ರು। ಅದರ ಆಧಾರದ ಮೇಲೆ ಈ ವಿಷಯವು ತಿಳಿಯಿತು। ಅದು ಈ ಮಂದಿರವು 400 ವರ್ಷಗಳವರೆಗೆ ಹಿಮದಲ್ಲಿ ಮುಳುಗಿತ್ತು। ಜೋಶಿ ಅವರು ಹೇಳುವ ಪ್ರಕಾರ 13ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಅಂದರೆ 400 ವರ್ಷಗಳ ತನಕ ಒಂದು ಚಿಕ್ಕ ಹಿಮಯುಗ ಬಂದಿತ್ತು। ಇದರಲ್ಲಿ ಹಿಮಾಲಯದ ಒಂದು ದೊಡ್ಡದಾದ ಕ್ಷೇತ್ರವು ಮಂಜುಗಡ್ಡೆಯ ಒಳಗೆ ಮುಳುಗಿತ್ತು। ಮೊದಲಂತೂ ಈ ಮಂದಿರವು ಗ್ಲೇಷಿಯರ್ ಒಳಗೆ ಇದೆ ಅಂತ ತಿಳಿದಿದ್ದರು। ಆದರೆ ರಿಸರ್ಚರ್ಸ್ ಮೂಲಕ ತಿಳಿದಿದ್ದು ಏನೆಂದರೆ ಈ ಮಂದಿರವು ಗ್ಲೇಷಿಯರ್ನ ಒಳಗೆ ಅಲ್ಲ, ಬದಲಿಗೆ ಹಿಮದಲ್ಲಿಯೇ ಮುಳುಗಿತ್ತು। ವಿಜ್ಞಾನಿಗಳ ಪ್ರಕಾರ ಮಂದಿರದ ಗೋಡೆ ಮತ್ತು ಕಲ್ಲುಗಳಲ್ಲಿ ಎಂದಿಗೂ ಈ ಗುರುತುಗಳಿವೆ। ಈ ಗುರುತುಗಳು ಗ್ಲೇಷಿಯರ್ ಉಜ್ಜಿದಾಗ ರೆಡಿಯಾಗಿವೆ। ಗ್ಲೇಷಿಯರ್ ನಿರಂತರವಾಗಿ ಜಾರುತ್ತಿರುತ್ತವೆ, ಇವು ತುಂಬ ಒತ್ತಡವನ್ನು ಸಹ ಹೊಂದಿರುತ್ತವೆ ಮತ್ತು ಜೊತೆಗೆ ಕೆಲವು ಕಲ್ಲುಗಳು ಸಹ ಇರುತ್ತವೆ। ಈ ಕಾರಣದಿಂದ ಇವುಗಳ ಮಾರ್ಗದಲ್ಲಿ ಬಂದ ಎಲ್ಲ ವಸ್ತುಗಳು ಉಜ್ಜುತ್ತಾ ಹೋಗುತ್ತವೆ। ಎಲ್ಲಿ 400 ವರ್ಷಗಳ ತನಕ ಹಿಮದಲ್ಲಿ ಮಂದಿರವು ಮುಳುಗಿತ್ತೋ ಸ್ವಲ್ಪ ಯೋಚಿಸಿ, ಮಂದಿರವು ಈ ಗ್ಲೇಷಿಯರ್ನ ಮಂಜುಗಡ್ಡೆ ಮತ್ತು ಕಲ್ಲುಗಳಿಂದ ಆದ ಒತ್ತಡವನ್ನು ಹೇಗೆ ಸಹಿಸಿರಬಹುದು ಅಂತ ವಿಜ್ಞಾನಿಗಳು ಹೇಳುವ ಪ್ರಕಾರ ಮಂದಿರದ ಒಳಗೂ ಸಹ ಇದರ ಗುರುತುಗಳಿವೆ। ಹೊರಗಿನ ಗೋಡೆಗಳ ಮೇಲೆ ಕಲ್ಲುಗಳು ಉಜ್ಜಿರುವ ಗುರುತುಗಳು ಕಾಣುತ್ತವೆ ಮತ್ತು ಒಳಗಿನ ಗೋಡೆಯ ಕಲ್ಲುಗಳು ಸಮತಲದಲ್ಲಿವೆ, ಅಂದರೆ ಪಾಲಿಶ್ ಮಾಡಿದ ರೀತಿಯಲ್ಲೇ ಇವೆ. ಒಂದು ಜನಾಂಗದವರು ಹೇಳುವ ಪ್ರಕಾರ ವಿಕ್ರಮ್ ಸಂವತ್ ಸಾವಿರದ 1076 ರಿಂದ 1099 ರವರೆಗೆ ರಾಜ್ಯವಾಳಿದ್ದ ಮಾಲ್ವಾದ ರಾಜ ಭೋಜರು ಇದನ್ನು ನಿರ್ಮಿಸಿದ್ದಾರಂತೆ. ಆದರೆ ಕೆಲವು ಜನರ ಪ್ರಕಾರ ಈ ಮಂದಿರವನ್ನು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ನಿರ್ಮಿಸಿದ್ದಾರಂತೆ. ಹೇಳಲಾಗುತ್ತೆ ಈ ಕೇದಾರನಾಥ್ ಮಂದಿರದ ಹಿಂದೆಯೇ ಪಾಂಡವರು ಒಂದು ಮಂದಿರವನ್ನು ನಿರ್ಮಿಸಿದ್ದರು, ಆದರೆ ಈ ಮಂದಿರವು ಅಳಿದು ಹೋಯಿತು. ಹಾಗೆ ಗಡ್ವಾಲ್ ವಿಕಾಸ್ ನಿಗಮ್ ಪ್ರಕಾರವು ಇದನ್ನು ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ, ಅಂದರೆ ಚಿಕ್ಕ ಹಿಮಯುಗದ ಮುನ್ನ, ಅಂದರೆ ಇದು 13ನೇ ಶತಮಾನದಲ್ಲಿ ಪ್ರಾರಂಭವಾಗಿತ್ತು. ಅದರ ಮುನ್ನವೇ ಈ ಮಂದಿರವು ನಿರ್ಮಾಣಗೊಂಡಿತು. ವಾಡಿಯೋ ಇನ್ಸ್ಟಿಟ್ಯೂಟ್ ವಿಜ್ಞಾನಿಗಳು ಕೇದಾರನಾಥ್ ಇಲಾಖೆಯ ಲೈಗ್ನೋಮೆಟ್ರಿಕ್ ಡೇಟಿಂಗ್ ಕೂಡ ಮಾಡಿದ್ರು. ಈ ಟೆಕ್ನಿಕ್ದಿಂದ ಅವರ ಸಮಯದ ಬಗ್ಗೆ ಅಂದಾಜಿಸಬಹುದು. ಈ ಟೆಕ್ನಿಕ್ ಮೂಲಕ ಕೇದಾರನಾಥ್ ಇಲಾಖೆಯಲ್ಲಿ ಗ್ಲೇಷಿಯರ್ನ ನಿರ್ಮಾಣವು 14ನೇ ಶತಮಾನದ ಮಧ್ಯೆ ಶುರುವಾಗಿತ್ತು ಮತ್ತು ಈ ಘಟ್ಟದಲ್ಲಿ ಗ್ಲೇಷಿಯರ್ ಆಗುವುದು 1748 ಇಸ್ವಿಯ ತನಕ ಇತ್ತು, ಅಂದರೆ ಸುಮಾರು 400 ವರ್ಷಗಳವರೆಗೆ ಇತ್ತು. ಜೋಶಿ ಅವರು ಹೇಳಿರುವ ಇನ್ನೊಂದು ಅಚ್ಚರಿಯ ವಿಷಯ ಏನಿದೆ ಅಂದರೆ ಲಕ್ಷಾಂತರ ವರ್ಷಗಳ ಮುನ್ನ ಹಲವಾರು ಬಾರಿ ಗ್ಲೇಷಿಯರ್ ಬಿದ್ದಾಗ ಕೇದಾರ್ ಘಾಟಿ ರೆಡಿ ಆಗಿತ್ತು. ಯಾವಾಗ ಗ್ಲೇಷಿಯರ್ ಹಿಂದೆ ಸರಿಯುತ್ತಿತ್ತು ಆಗ ರೋಡ್ ರೋಲರ್ ರೀತಿ ತನ್ನ ಕೆಳಗಿನ ಎಲ್ಲಾ ಕಲ್ಲುಗಳನ್ನು ನೆಲಸಮ ಮಾಡುತ್ತಿತ್ತು ಮತ್ತು ಜೊತೆಗೆ ದೊಡ್ಡದಾದ ಬೆಟ್ಟಗಳ ತುಂಡುಗಳು ಉಳಿಯುತ್ತಿದ್ದವು. ಜೋಶಿಯವರು ಹೇಳುವ ಪ್ರಕಾರ ಇಂಥ ಸ್ಥಳದಲ್ಲಿ ಮಂದಿರವನ್ನು ನಿರ್ಮಿಸುವುದು ಇಂಜಿನಿಯರ್ಗಳ ಅದ್ಭುತ ನಮೂನೆಯಾಗಿದೆ. ಇವರು ಇಂಥ ಒಂದು ಸ್ಥಳದಲ್ಲಿ ಮತ್ತು ಯಾವ ರೀತಿಯ ಸೇಫ್ ಮಂದಿರವನ್ನು ನಿರ್ಮಿಸುತ್ತಾರೆ ಅಂದರೆ ಅದು ಇಂದಿಗೂ ಅದಕ್ಕೆ ಸ್ವಲ್ಪವೂ ಹಾನಿಯಾಗಿಲ್ಲ. ವಿಜ್ಞಾನಿಯಾದ ಡಾಕ್ಟರ್ ಆರ್ ಕೆ ಡೋಬಲ್ ಅವರು ಈ ಮಾತನ್ನು ಒಪ್ಪಿದ್ದಾರೆ. ಅದು ಈ ಮಂದಿರವು ತುಂಬಾ ಸ್ಟ್ರಾಂಗ್ ಆಗಿದೆ.
ಕೇದಾರನಾಥ್ ಮಂದಿರವು 85 ಫೀಟ್ ಎತ್ತರ 187 ಫೀಟ್ ಉದ್ದ ಮತ್ತು 80 ಫೀಟ್ ಅಗಲವಾಗಿದೆ ಇದರ ಗೋಡೆಗಳು 12 ಫೀಟ್ ದಪ್ಪ ಇವೆ ಮತ್ತು ತುಂಬಾನೇ ಗಟ್ಟಿಮುಟ್ಟಾದ ಕಲ್ಲುಗಳಿಂದ ರೆಡಿ ಮಾಡಿದ್ದಾರೆ ಮಂದಿರವನ್ನ 6 ಫೀಟ್ ಎತ್ತರದ ಸಮತಲ ಭೂಮಿಯ ಮೇಲೆ ನಿರ್ಮಿಸಿದ್ದಾರೆ ಹಾಗೆ ಇದು ಕೂಡ ಒಂದು ಅಚ್ಚರಿ ವಿಷಯ ಆಗಿದೆ ಅದು ಇಷ್ಟು ಭಾರವಾದ ಕಲ್ಲುಗಳನ್ನ ಎಷ್ಟು ಎತ್ತರಕ್ಕೆ ತಂದು ಹೇಗೆ ಈ ಒಂದು ಮಂದಿರವನ್ನ ನಿರ್ಮಿಸಿದ ಅನ್ನುವ ವಿಷಯವಾಗಿದೆ ಕೆಲವರು ಹೇಳುವ ಪ್ರಕಾರ ಈ ಕಲ್ಲುಗಳನ್ನು ಒಂದನ್ನೊಂದು ಜೋಡಿಸಿ ಇಂಟರ್ಲಾಕಿಂಗ್ ಟೆಕ್ನಾಲಜಿಯನ್ನು ಬಳಸಿದ್ದಾರಂತೆ ಈ ಕಾರಣದಿಂದ ಈ ಮಂದಿರವು ಒಂದು ಭೂಕಂಪರೋಧಿಯಾಗಿ ನಿಂತಿತ್ತು ಈ ಶಕ್ತಿ ಮತ್ತು ಟೆಕ್ನಾಲಜಿ ಕಾರಣದಿಂದ ಈ ಮಂದಿರವು ನದಿಯ ಮಧ್ಯೆ ನಿಲ್ಲಲು ಕಾರಣವಾಗಿದೆ ಸ್ನೇಹಿತರೆ ಇದೇ ರೀತಿ ಇಂಟರೆಸ್ಟಿಂಗ್ ವಿಡಿಯೋಗಳನ್ನು ನೋಡೋಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಕೂಡ ಒತ್ತಿ ಧನ್ಯವಾದಗಳು